ಸೂಪರ್ ಅಡುಗೆ ಕಟೆ ನಾನು ಇವತ್ತು ಮಾಡ್ತಾ ಇರೋದು ಅಯ್ಯಂಗಾರ್ಸ್ ಬೇಕರಿ ಸ್ಟೈಲ್ ಸ್ಯಾಂಡ್ವಿಚ್. ಇದನ್ನ ಮನೇಲೇ ಮಾಡ್ಕೋಬೋದು ವಿತೌಟ್ ಅವನ್, ವಿತೌಟ್ ಟೋಸ್ಟರ್. ಹೆಲ್ದಿಯಾಗೂ ಇರುತ್ತೆ. ಅರ್ಜೆಂಟ್ ಅರ್ಜೆಂಟಾಗಿ ನೀವಿದ್ರೆ ಎಲ್ಲಿ ಕೆಲಸಕ್ಕೆ ಹೋಗಬೇಕು, ಟಿಫಿನ್ ಬಾಕ್ಸ್ ಮಾಡಬೇಕು, ಮಕ್ಕಳು ಟಿಫಿನ್ ಬಾಕ್ಸ್ ಮಾಡಬೇಕು ಅಂದರೆ ಇದು 10 ಮಿನಿಟ್ಸಲ್ಲಿ ಆಗೋ ಅಂಥ ರೆಸಿಪಿ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ನಾನು ಈ ವಿಡಿಯೋಲಿ ಇದನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಗೋ ಹೆಡ್ ಆ್ಯಂಡ್ ವಾಚ್ ದ ವಿಡಿಯೋ. ಥ್ಯಾಂಕ್ ಯು. ಬೇಕರೆ ಅಯ್ಯಂಗಾರ್ ಟೋಸ್ಟ್, ಇದು ಸ್ಟಫಿಂಗ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಂಡ್ಬಿಡಿ. ನಾನಿಲ್ಲಿ 3 ಕ್ಯಾರೆಟ್ನ ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ 1 ಸಾಕು, ಆಮೇಲೆ ವೆಜಿಟೇಬಲ್ಸ್ನ ಬೈಂಡ್ ಮಾಡೋಕ್ಕೆ 1 ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗ್ರೀನ್ ಚಿಲ್ಲೀಸ್ 1-5 ಸಣ್ಣಗೆ ಹೆಚ್ಕೊಳ್ಳಿ, ಪ್ಲಸ್ ಈರುಳ್ಳಿ. ಪ್ಲಸ್ ಇದಕ್ಕೆ ಮಸಾಲಾಗೆ ಏನು ಬೇಕು ಅಂತ ನೋಟ್ ಮಾಡ್ಕೊಂಬಿಡಿ. ಅರಿಶಿನ ಬೇಕಾಗುತ್ತೆ, ರೆಡ್ ಚಿಲ್ಲಿ ಪೌಡರು, ಮತ್ತು ಫ್ಲೇವರ್ಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನೋಡಿ ನಾವು ಸ್ಟಫಿಂಗ್ ಮಾಡ್ಕೊಳ್ಬೋದು. ಇಟ್ ಸ್ಟಾರ್ಟೆಡ್ ವಿತ್ ಸ್ಟಫಿಂಗ್. ಸೊ ಟು ಸ್ಟಾರ್ಟ್ ಆಫ್ ವಿತ್, ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಚಟಪಟ ಅಂದ ತಕ್ಷಣ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ. ಅದಾದಮೇಲೆ ಒಂಚೂರು ಫ್ರೈ ಆದ ತಕ್ಷಣ ಒಂಚೂರು ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂಚೂರು ಕೂತ್ಕೊಳ್ಳಿ ಲೈಟಾಗಿ ಈರುಳ್ಳಿನ. ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ, ನೀಟಾಗಿ ಫ್ರೈ ಆಗಿದೆ. ಅದಾದ ತಕ್ಷಣ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಆ್ಯಕ್ಟ್ಸ್ ಆಸ್ ಅ ಬೈಂಡಿಂಗ್ ಏಜೆಂಟ್, ಅಂದರೆ ಎಲ್ಲ ತರಕಾರಿನೂ ಬೈಂಡ್ ಮಾಡುತ್ತೆ. ಜೂ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದ ತಕ್ಷಣ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಳ್ಳಿ, ಅವಾಗ ಬೇಗ ಒಂಚೂರು ಬೇಯುತ್ತೆ. ಬೇಕಾದರೆ ನೀವು ತರಕಾರಿ ಎಲ್ಲ ಬೇಗ ಬೇಯಬೇಕು ಅಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೇಗ ಸಾಫ್ಟ್ ಆಗುತ್ತೆ. ಅಂತಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ ಫಸ್ಟು. ನೋಡಿ ವೀಕ್ಷಕರೇ, ಇವಾಗ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿ ಸಾಫ್ಟ್ ಆಗಿದೆ. ಇದು ಸಾಫ್ಟ್ ಆದ ತಕ್ಷಣ ನಾನು ಲಾಸ್ಟ್ಗೆ ಇವಾಗ ಇದಕ್ಕೆ ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡು ನಾವೇನು ಮಾಡಬೇಕು, ತಿರ್ಗಾ ಒಂದು ಸತಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5 ಮಿನಿಟ್ಸು ಕ್ಯಾರೆಟ್ ಮಾತ್ರ ಸಾಫ್ಟ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಹೀಗೆ ಕಾನ್ಸ್ಟೆಂಟಾಗಿ ನೀವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಅಂಟಿಲ್ ಇಟ್ ಬಿಕಮ್ಸ್ ಫುಲ್ಲಿ ಸಾಫ್ಟ್. ನಾನು ಈ ತರಕಾರಿಗಳು ಬೇಕೋತಾ ಇರೋವಾಗಲೇ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನೀವು 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, 1 ಟೀಸ್ಪೂನು ಚಿಲ್ಲಿ ಪೌಡರು, ಯಾಕಂದರೆ ನೀವು ಆವಾಗಲೇ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ 1 ಅಥವಾ 1.5 ಟೀಸ್ಪೂನ್ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ತರಕಾರಿ ಎಲ್ಲ ಬೆಂದು ಮಸಾಲ ಎಲ್ಲ ಕೂಡ್ಕೊಳ್ಳೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಕೊನೆಗೆ ಎಲ್ಲ ಬೆಂದು ಎಲ್ಲ ರೆಡಿಯಾಗಿದೆ ನಿಮ್ಮ ಸ್ಟಫಿಂಗು. ಕೊನೆಗೆ ನಾನು ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಯುವರ್ ಸ್ಟಫಿಂಗ್ ಈಸ್ ರೆಡಿ ಫಾರ್ ಅಯ್ಯಂಗಾರ್ ಬೇಕರಿ ಸ್ಯಾಂಡ್ವಿಚ್. ಸ್ಟಫಿಂಗೇ ರೆಡಿ ಆಯಿತು. ಹೌ ಡು ವಿ ಮೇಕ್ ದ ಟೋಸ್ಟ್? ನೀವು ಮಿಲ್ಕ್ ಬ್ರೆಡ್ ಅಥವಾ ನಿಮಗೆ ವೀಟ್ ಬ್ರೆಡ್ ಬೇಕಾದರೆ ತೊಗೊಳ್ಬೋದು. ರೆಗ್ಯುಲರ್ ಈ ಸೈಡ್ಸ್ ಏನು ತೆಗೆಯೋದೇನು ಬೇಕಾಗಿಲ್ಲ. ಹೀಗೆ ಮತ್ತು ನೀವು ಒಂದು ಪ್ಯಾನ್ನ ಹೀಟ್ ಮಾಡಿಕೊಂಡು ಅದರಲ್ಲಿ ಯು ಕೆನ್ ಜಸ್ಟ್ ನೀವು ಐದರ್ ಘೀ ಉಪಯೋಗಿಸ್ಬೋದು ಅಥವಾ ಬಟರ್ ಉಪಯೋಗಿಸ್ಬೋದು. ಹೀಗೆ ಒಂಚೂರು ತವನಲ್ಲಿ ಹಾಕ್ಕೊಂಡು
all you have to do is toss your bread. ಇದು ಹೇಗೆ ಟಾಸ್ ಮಾಡಿ ಅಂದರೆ ಎರಡು ಕಡೆನೂ ಬಟರ್ ಅಥವಾ ಗೀ ಕವರ್ ಆಗಬೇಕು. ಹೀಗೆ ಹಾಕ್ಕೊಂಡು ನೀವು ಒಂದು 2 ಮಿನಿಟ್ಸು ಹೀಗೆ ಬ್ರೆಡ್ನ ಫ್ರೈ ಮಾಡ್ಕೊಳ್ಳಿ, ನಿಮ್ಮ ಬ್ರೆಡ್ ರೆಡಿ ಆಗುತ್ತೆ. ಈಗ ಎರಡು ಸತಿನೂ ಎರಡು ಕಡೆನೂ ನೀವು ಟಾಸ್ ಮಾಡಿಕೊಂಡು ಬ್ರೆಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಹಾಗೆ ಬೋಥ್ ದ ಸೈಡ್ಸ್ ಹ್ಯಾಸ್ ಟು ಬಿ ಫ್ರೈಡ್ ಲೈಕ್ ರಿಯಲಿ ವೆಲ್. ಗ್ರೇ, ವಿವ್ ಕಮ್ ಟು ದ ಫೈನಲ್ ಸ್ಟೇಜ್ ಆಫ್ ಆರ್ ಸ್ಯಾಂಡ್ವಿಚ್. ಇವಾಗ ಇದು ಬ್ರೆಡ್ ರೆಡಿ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡಿ ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನೀವು ಮಾಡಿರೋ ಸ್ಟಫಿಂಗ್ನ ಫಿಲ್ಲಿಂಗ್ ಮಾಡ್ಕೋಬೇಕು. ನಾನು ನೋಡ್ಕೊಂಡಿರೋ ಪ್ರಕಾರ ಇದಕ್ಕೊಂದು 5 ಮಿನಿಟ್ಸ್ ಆಯಿತು ಅಷ್ಟೇ ಮಾಡೋದಕ್ಕೆ. ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 5 to 10 ಮಿನಿಟ್ಸ್ನಲ್ಲಿ ಇದು ರೆಡಿ ಆಗ್ಬಿಡುತ್ತೆ. ಹೀಗೆ ಬ್ರೆಡ್ ಮೇಲೆ ನೀವು ಮಾಡಿರೋ ಸ್ಟಫಿಂಗ್ನ ಹಾಕೊಂಡ್ಬಿಟ್ರೆ ದ ಫೈನಲ್ ಟೋಸ್ಟ್ ಇಸ್ ರೆಡಿ. ವೀಕ್ಷಕರೇ, ಇಟ್ಸ್ ಆಲ್ ಸೆಟ್ ಟು ಬಿ ಸರ್ವ್ಡ್. ಇಟ್ ಲುಕ್ಸ್ ರಿಯಲಿ ಯಮ್ಮಿ ಆ್ಯಂಡ್ ಡೆಲಿಷಿಯಸ್. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ನೀವು ಕೆಲಸಕ್ಕೆ ಹೋಗ್ತಾ ಇರೋ ಅರ್ಜೆಂಟ್ನಲ್ಲಿ ನಿಮಗೆ ಲಂಚ್ ಬಾಕ್ಸ್ಗೆ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದಾದ ಡಿಶ್. ಮನೇಲಿ ಪ್ರಿಪೇರ್ ಮಾಡಿದ್ರೆ ಹೈಜಿನಿಕ್ ಆಗೂ ಇರುತ್ತೆ, ಇನ್ನೂ ಟೇಸ್ಟಿ ಆಗಿರುತ್ತೆ. ಸೊ ನೀವು ದಯವಿಟ್ಟು ಟ್ರೈ ಮಾಡಿ, ಹೇಗಿತ್ತು ಅಂತ ನಿಮ್ಮ ಕಾಮೆಂಟ್ಸ್ನ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯು ಹ್ಯಾವ್ ಅ ಗುಡ್ ಡೇ.